श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्येभ्यो नमः श्री वेदव्यासाय नमः हरिः ओम हरिः ओम हरिः ओम आपादमूलि पर्यंतं गुरुनामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम हरिः ओम हरिः ओम। भारत पुण्यमेय शुभ दिनक्के ಎಲ್ಲರಿಗೂ ಕೂಡ ನಾನು ನನ್ನ ಪ್ರೀತಿಯ ಗೌರವಾದರಗಳೊಂದಿಗೆ ಶುಭ ಕಾಮನೆಗಳನ್ನು ತಿಳಿಸ್ತಾ ಮುಂಬರುವ ದೊಡ್ಡ ದಿನ ಮಹಾಶಿವರಾತ್ರಿಯ ದಿನ ಅನೇಕ ಜನಗಳು ಉಪನ್ಯಾಸವನ್ನು ಮುಂದುವರೆಸಿರಿ ಅಂತ ಕೇಳ್ತಾ ಇದ್ರು ನಮಗೂ ಮುಂದುವರೆಸಬೇಕು ಅನ್ನುವಂತಹ ವಿಚಾರವೂ ಇತ್ತು ಆದರೆ ಆಚಾರ್ಯ ಎಜುಕೇಷನ್ ಟ್ರಸ್ಟ್ನಿಂದ ಆಚಾರ್ಯಧಾಮ ಎನ್ನುವಂತಹ ಒಂದು ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡುವ ಒಂದು ದೊಡ್ಡದಾದ ಕಾರ್ಯ ಯೋಜನೆಯಲ್ಲಿ ಎಲ್ಲರೂ ಕೂಡ ನಾವು ಬ್ಯುಸಿ ಆಗಿದ್ದರಿಂದಾಗಿ ಅಷ್ಟರ ಮಟ್ಟಿಗೆ ನಾನು ಕಾರ್ಯಪ್ರವರ್ತನ ಆಗಲಿಲ್ಲ ಆದರೂ ಮಧ್ವನವಮಿಯ ಅನೇಕ ಕಾರ್ಯಕ್ರಮಗಳನ್ನು ಪಾರಾಯಣಗಳನ್ನು ಜೊತೆಗೆ ಉಪನ್ಯಾಸವನ್ನು ಕೂಡ ನಾವು ನಮ್ಮ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿದ್ದೇವೆ ಇನ್ನು ಮುಂದೆ ಮತ್ತೆ ನಮ್ಮ ಉಪನ್ಯಾಸವನ್ನು ಪ್ರಾರಂಭ ಮಾಡುತ್ತೇವೆ ಮಹಾಶಿವರಾತ್ರಿ ಬರುವ ದೊಡ್ಡ ಪರ್ವಕಾಲ ಏನಿದೆ ಮಹಾಶಿವರಾತ್ರಿ ಏನಿದೆ ಆ ಮಹಾಶಿವರಾತ್ರಿಯ ದಿನದಂದು ನಾವು ಒಂದು ರುದ್ರದೇವರ ಮಹತ್ವವನ್ನು ತಿಳಿಯುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟ್ ಆಯೋಜನೆ ಮಾಡಿಕೊಳ್ಳಲಾಗಿದೆ ಈ ರುದ್ರದೇವರ ಮಹತ್ವವನ್ನು ತಿಳಿಬೇಕಾದರೆ ಪುರಾಣಗಳ ಮೊರೆ ಹೋಗಬೇಕು ಪುರಾಣಗಳಲ್ಲಿ ನಾವು ಅನೇಕ ಕಥೆಗಳಿವೆ ರುದ್ರದೇವರ ಮಹತ್ವವನ್ನು ತಿಳಿಸತಕ್ಕಂತಹ ಶಿವನ ಮಹತ್ವವನ್ನು ತಿಳಿಸತಕ್ಕಂತಹ ಅನೇಕ ಕಥೆಗಳಿವೆ ಪುರಾಣಗಳಲ್ಲಿ ಅವುಗಳ ಮಧ್ಯದಲ್ಲಿ ನಾವು ಆಯ್ದುಕೊಂಡ ಒಂದು ಕಥೆ ಯಾವುದು ಅಂದರೆ ಗಿರಿಜಾ ಕಲ್ಯಾಣ. ಯಾಕೆ ಗಿರಿಜಾ ಕಲ್ಯಾಣವನ್ನು ಆಯ್ದುಕೊಂಡಿದ್ದು ಅಂದರೆ ಎಷ್ಟೋ ಜನ ಪಾಪ ಸಜ್ಜನರು ವಿವಾಹವಾಗದೆ ಪರಿತಪಿಸ್ತಾ ಇದ್ದಾರೆ ಅಥವಾ ವಿವಾಹವಾದವರು ಸರಿಯಾಗಿ ಜೀವನವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಸರಿಯಾದ ಜೀವನವನ್ನು ವಿವಾಹ ಆದವರು ಸರಿಯಾದ ಜೀವನವನ್ನು ಮಾಡಬೇಕು, ವಿವಾಹವಾಗದವರು ವಿವಾಹವಾಗಬೇಕು. ಅದಕ್ಕಾಗಿ ಗಿರಿಜಾ ಕಲ್ಯಾಣ ಏನಿದೆ ಆ ಗಿರಿಜಾ ಕಲ್ಯಾಣವನ್ನು ಕೇಳಿದರೆ ರುದ್ರದೇವರ ಮಹತ್ವವೂ ಗೊತ್ತಾಗುತ್ತೆ, ಜೊತೆಗೆ ವಿವಾಹದ ಸೌಭಾಗ್ಯವೂ ದೊರಕುತ್ತದೆ. ಜನ್ಮಾಂತರಗಳಲ್ಲಿ ಮಾಡಿರುವ ಕುಕರ್ಮಗಳಿಂದಾಗಿ ನಾವು ಈ ಜನ್ಮದಲ್ಲಿ ವಿವಾಹ ಭಾಗ್ಯವನ್ನು ಹೊಂದಿರೋದಿಲ್ಲ ಅಥವಾ ದಾಂಪತ್ಯ ಜೀವನದ ಒಂದು ಆ ಸೌಭಾಗ್ಯವನ್ನು ಪಡೆದಿರೋದಿಲ್ಲ. ಆ ಪಾಪವನ್ನು ಕಳೆದುಕೊಳ್ಳಿಕ್ಕಾಗಿ ನಾವು ಏನು ಮಾಡಿರ್ತೇವೆ ಗೊತ್ತಾಗುವುದಿಲ್ಲ ಹಿಂದಿನ ಜನ್ಮದಲ್ಲಿ. ಆ ಪಾಪವನ್ನು ಕಳೆದುಕೊಳ್ಳಿಕ್ಕಾಗಿ ಅಂತ ನಾವು ಏನು ಮಾಡಬೇಕು ಅಂದರೆ ಗಿರಿಜಾ ಕಲ್ಯಾಣವನ್ನು ಕೇಳಬೇಕು. ರುಕ್ಮಿಣಿ ಕಲ್ಯಾಣ, ಗಿರಿಜಾ ಕಲ್ಯಾಣ, ಸೀತಾ ಕಲ್ಯಾಣ ಇವುಗಳನ್ನೆಲ್ಲ ಕೇಳುವುದರಿಂದ ವಿವಾಹ ಸೌಭಾಗ್ಯ ದೊರಕುತ್ತದೆ ಅಥವಾ ವಿವಾಹವಾದವರಿಗೆ ದಾಂಪತ್ಯ ಜೀವನದಲ್ಲಿ ಒಳ್ಳೆಯದಾಗಿರ್ತಕ್ಕಂತಹ ಒಂದು ಭಾಗ್ಯ ದೊರಕುತ್ತದೆ. ಆ ಕಾರಣದಿಂದಾಗಿ ನಾವು ಗಿರಿಜಾ ಕಲ್ಯಾಣವನ್ನು ಪ್ರಾರಂಭ ಮಾಡೋಣ. ಗಿರಿಜಾ ಕಲ್ಯಾಣದ ಮೂಲ ಗ್ರಂಥ ಯಾವುದು ಅಂದರೆ ಸ್ಕಂದ ಪುರಾಣ. ಸ್ಕಂದ ಪುರಾಣದಲ್ಲಿ ಈ ಗಿರಿಜಾ ಕಲ್ಯಾಣದ ಕಥೆ ಬರುತ್ತದೆ. ಗಿರಿಜಾ ಕಲ್ಯಾಣ ಅಂತ ಬರುವುದಿಲ್ಲ, ಅಲ್ಲಿ ತಾರಕಾಸುರನನ್ನು ಸಂಹಾರ ಮಾಡಬೇಕಾಗಿರ್ತಕ್ಕಂತಹ ಒಂದು ಸಂದರ್ಭ. ಆ ಸಂದರ್ಭಕ್ಕನುಗುಣವಾಗಿ ಈ ಪಾರ್ವತಿಯ ಕಲ್ಯಾಣದ ಕಥೆಯನ್ನು ನಮಗೆ ನಿರೂಪಣೆಯನ್ನು ಮಾಡಿಕೊಡುತ್ತಾರೆ. ಬಹಳ ಸುಂದರವಾದ ಕಥೆ. ಪಾರ್ವತಿ ಮತ್ತು ರುದ್ರದೇವರ ಪ್ರತಿ ಮಾತುಗಳಲ್ಲಿ ಅವರಿಬ್ಬರು ಪರಸ್ಪರ ಸೇರಿದಾಗ ಅವರು ಏನು ಮಾತನಾಡುತ್ತಾರೆ, ಆ ಪಾರ್ವತಿಯ ಪ್ರತಿಯೊಂದು ಮಾತುಗಳು, ಶಿವನ ಪ್ರತಿಯೊಂದು ಮಾತುಗಳು ಪರಮಾದ್ಭುತವಾಗಿರತಕ್ಕಂತಹ ಮಾತುಗಳು. ಇದನ್ನ ಹೀಗೆ ಬೇಗ ಪ್ರಾರಂಭ ಮಾಡಿ ಬೇಗ ಮುಗಿಸಿ ಹೀಗೆಲ್ಲ ಮಾಡೋದು ಬೇಡ ಅಂತ ಹಿಂದೊಮ್ಮೆ ನಾವು ಸಮಗ್ರವಾದ 2 ಗಂಟೆಗಳ ಕಾಲ ಹೇಳಿರ್ತಕ್ಕಂತಹ ಗಿರಿಜಾ ಕಲ್ಯಾಣದ ಉಪನ್ಯಾಸವನ್ನು ಅಪ್ಲೋಡ್ ಮಾಡಿದ್ವಿ. ಆದರೂ ಮತ್ತೆ ಶಾರ್ಟ್ಕಟ್ ಹಾಗಾಗೋದು ಬೇಡ. ಇವತ್ತು ಪೌರ್ಣಿಮಾ, ಇವತ್ತಿನಿಂದ ಪ್ರಾರಂಭ ಮಾಡಿ ಶಿವರಾತ್ರಿಯವರೆಗೂ ಅದನ್ನ ಹೇಳಿದಾಗ ವಿಸ್ತಾರವಾಗಿ ನೋಡಿದಂತಹ ಒಂದು ಸೌಭಾಗ್ಯ ನಮಗೆ ದೊರಕುತ್ತದೆ. ಆ ವಿಸ್ತಾರವಾಗಿ ನೋಡಿದ್ದರಿಂದಾಗಿ ಪ್ರತಿ ಮಾತುಗಳನ್ನು ಚೆನ್ನಾಗಿ ನಾವು ವಿಶ್ಲೇಷಣೆಯನ್ನು ಮಾಡಿ ನೋಡಲಿಕ್ಕೆ ಅನುಕೂಲವಾಗ್ತದೆ. ಆಗ ಪಾರ್ವತಿಯ ಜ್ಞಾನ ಎಷ್ಟು ಮಹತ್ತರವಾದದ್ದು ಅಂತ ನಮಗೆ ಅರ್ಥವಾಗ್ತದೆ. ಹಾಗೆ ಶಿವನ ಮಹಿಮೆಯೂ ನಮಗೆ ಗೊತ್ತಾಗ್ತದೆ. ಈ ನಿಟ್ಟಿನೊಳಗೆ ನಾವು ಇವತ್ತಿನಿಂದ ಪ್ರಾರಂಭ ಮಾಡೋಣ. ಸಾಯಂಕಾಲದ ಸಮಯದಲ್ಲಿ ಈ ಪ್ರದೋಷದ ಸಮಯದಲ್ಲಿ, ಪ್ರದೋಷದ ಸಮಯ ಅಂದರೆ ನನ್ನ ಅಭಿಪ್ರಾಯ ಪಂಚಾಂಗದಲ್ಲಿ ಬರೆದ ಪ್ರದೋಷದ ಸಮಯ ಅಂತ ಅರ್ಥ ಅಲ್ಲ, ಸಾಯಂಕಾಲದ ಸಮಯದಲ್ಲಿ ಅಂತ ಅರ್ಥ. ವಿಶೇಷವಾಗಿ ರುದ್ರದೇವರು ಸಂಚಾರವನ್ನು ಮಾಡ್ತಾ ಇರತಕ್ಕಂತಹ ಸಮಯ, ಆ ಸಮಯದಲ್ಲಿ ನಾವು ಈ ಗಿರಿಜಾ ಕಲ್ಯಾಣದ ಕಥೆಯನ್ನು ತಿಳಿಯುವಂತಹ ಒಂದು ಪ್ರಯತ್ನವನ್ನು
ಮಾಡೋಣ. ಈ ಕಥೆಯನ್ನ ಹೇಳಬೇಕಾದರೆ ಮೊದಲಿಗೆ ನಾವು ಗಣಪತಿಯ ಪ್ರಾರ್ಥನೆಯನ್ನ ಮಾಡಬೇಕು. ನಿರ್ವಿಘ್ನವಾಗಿ ಅದು ನಡೆಯಬೇಕು ಅಂತ ಅನ್ನೋದಾದರೆ ಗಣಪತಿಯ ಪ್ರಾರ್ಥನೆಯನ್ನ ಮಾಡಬೇಕು. ಹರಿ ಓಂ ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಾಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೂಭಿಃ ಸೇದಸಾದನಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅನಯಾ ಪೂಜೆಯಾ ಸಕಲ ವಿಘ್ನಹರ್ತಾ ಮಹಾಗಣಪತ್ಯಂತರ್ಗತ ಭಾರತೀಪತಿ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಶ್ವಂಭರಾಯ ನಮೋ ನಮಃ. ಗಣಪತಿಯ ಅನುಗ್ರಹದೊಂದಿಗೆ ಅವನ ತಂದೆಯಾಗಿರ್ತಕ್ಕಂತಹ ಶಿವನ ಪಾರ್ವತೀದೇವಿಯರ ಅನುಗ್ರಹದೊಂದಿಗೆ ಭಾರತೀಪತಿ ಮುಖ್ಯಪ್ರಾಣದೇವರ ಅನುಗ್ರಹದೊಂದಿಗೆ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ವಿಶ್ವಂಭರ ನಾಮಕ ಪರಮಾತ್ಮನ ಅನುಗ್ರಹದೊಂದಿಗೆ ಈ ಉಪನ್ಯಾಸವನ್ನು ನಾವು ಪ್ರಾರಂಭ ಮಾಡೋಣ. ಮನಸ್ತತ್ವದ ಅಭಿಮಾನಿ ದೇವತೆಗಳು ಮಹರುದ್ರ ದೇವರು. ಶಿವ ಅಂದರೆ ಮನಸ್ತತ್ವ. ಈ ಪಂಚ ಜ್ಞಾನೇಂದ್ರಿಯಗಳು ಏನಿವೆ, ಪಂಚ ಕರ್ಮೇಂದ್ರಿಯಗಳು ಏನಿವೆ, ಇವುಗಳಿಗಿಂತಲೂ ಕೂಡ ಮಿಗಿಲಾದ ಒಂದು ಇಂದ್ರಿಯ ಇದೆ, ಅದುವೇ ಮನಸ್ಸು. ಇಂತಹ ಮನಸ್ಸಿನ ಒಡೆಯ ಯಾರು ಅಂದರೆ ಶಿವ. ಈ ಶಿವನ ಮನಸ್ತತ್ವವನ್ನು ಅವನು ಹೇಗೆ ನಿಯಂತ್ರಣ ಮಾಡ್ತಾನೆ, ಮನಸ್ಸಿನೊಳಗೆ ಬರತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬತಕ್ಕಂತಹ ದೋಷಗಳೇನಿವೆ, ಈ ಶಿವನ ಧ್ಯಾನವನ್ನು ಮಾಡುವುದರಿಂದ ಅವು ಹೇಗೆ ನಿವಾರಣೆಯಾಗ್ತವೆ, ಈ ಎಲ್ಲ ವಿಚಾರಗಳು ಕೂಡ ಗಿರಿಜಾ ಕಲ್ಯಾಣದಲ್ಲಿ ಬರ್ತವೆ. ನೋಡಲಿಕ್ಕೆ ಗಿರಿಜಾ ಕಲ್ಯಾಣದ ಕಥೆ, ಆದರೆ ನಮ್ಮ ಮನಸ್ಸಿನೊಳಗೆ ಬರತಕ್ಕಂತಹ ಕಾಮಕ್ರೋಧಾದಿ ಏನು ದೋಷಗಳಿವೆ, ಇವುಗಳನ್ನು ಅದೇಗೆ ನಿವಾರಣೆ ಮಾಡ್ತಾನೆ ಅಂತ ಸುಂದರವಾಗಿ ತಿಳಿಸಿಕೊಡತಕ್ಕಂತಹ ಒಂದು ಕಥೆ ಗಿರಿಜಾ ಕಲ್ಯಾಣ. ಇನ್ನು ಪಾರ್ವತಿ ಅಂದರೆ ಯಾರು ಅಂದರೆ ಮಾತಿನ ಒಡತಿ. ಇವತ್ತು ನಾವು ಏನಾದರೂ ಮಾತನಾಡ್ತೀವಿ ಅಂದರೆ ಆ ಮಾತಿಗೆ ಮುಖ್ಯವಾಗಿ ನಿಂತು ಮಾತಾಡಿಸ್ತಕ್ಕಂತಹ ಮಹನೀಯಳು ಯಾರು ಅಂದರೆ ಪಾರ್ವತೀದೇವಿ. ಹೀಗಾಗಿ ಅವರ ದಾಂಪತ್ಯ ಅಂದರೆ ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ ತದೇ ತನ್ಮಿಥುನಂ ಜ್ಞಾತ್ವ ನ ದಾಂಪತ್ಯ ದ್ವಿಹೀಯತೆ ಎಂದ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿರ್ತಕ್ಕಂತಹ ಮಾತು. ಅವರಿಬ್ಬರ ಜೋಡಿ ಹೇಗಿದೆ ಅಂದರೆ ಮಾತು ಬಿಟ್ಟು ಮನಸ್ಸಿಲ್ಲ, ಮನಸ್ಸು ಬಿಟ್ಟು ಮಾತಿಲ್ಲ. ಯಾವತ್ತೂ ಮನಸ್ಸಿನಂತೆ ಮಾತು ಬಂದರೆ ಆ ಮನಸ್ಸಿಗೊಂದು ಬೆಲೆ, ಆ ಮಾತಿಗೊಂದು ಬೆಲೆ. ಮನಸ್ಸು ಹೇಳೋದು ಒಂದು, ಮಾತು ಆಡೋದು ಇನ್ನೊಂದು ಅಂತಾದರೆ ಅದು ಮೋಸಗಾರಿಕೆ ಅಂತಾಗ್ತದೆ. ದಾಂಪತ್ಯ ಜೀವನದಲ್ಲಿ ಹೆಂಡತಿ ಮಾತಿನಂತೆ ಇರೋದಾದರೆ ಶಿವ ಮನಸ್ಸಿನಂತೆ ಇರ್ತಾನೆ. ನೋಡಿ, ಉಮಾ ವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ ತದೇ ತನ್ಮಿಥುನಂ ಜ್ಞಾತ್ವ ನ ದಾಂಪತ್ಯ ದ್ವಿಹೀಯತೆ. ಮಾತು ಮನಸ್ಸುಗಳು ಎರಡೂ ಕೂಡ ಒಂದೇ ತಕ್ಕಡೆಯಲ್ಲಿ ಚೆನ್ನಾಗಿ ಹೋದರೆ ದಾಂಪತ್ಯ ಜೀವನ ಸರಿಯಾಗಿಯೇ ಇರುತ್ತದೆ. ಎಲ್ಲಿ ಮನಸ್ಸಿನ ವಿರುದ್ಧ ಮಾತು ಬರುತ್ತದೆ ಅಥವಾ ಮಾತಿನ ವಿರುದ್ಧ ಮನಸ್ಸು ಇರುತ್ತದೆ ಅಲ್ಲಿ ಹೊಂದಾಣಿಕೆ ಅನ್ನೋದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕುಟುಂಬದಲ್ಲಿ ದಂಪತಿಗಳಲ್ಲಿ ಹೊಂದಾಣಿಕೆ ಅಂತಿರಬೇಕಾದರೆ ಒಬ್ಬರು ಮನಸ್ಸಿನ ಪ್ರತಿನಿಧಿ ಆಗಬಾದರೆ ಇನ್ನೊಬ್ಬರು ಮಾತಿನ ಪ್ರತಿನಿಧಿ ಆಗ್ತಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಇದನ್ನೇ ಕಾಳಿದಾಸನೂ ಕೂಡ ತಿಳಿಸಿಕೊಡುತ್ತಾನೆ ತನ್ನ ಕಾವ್ಯದಲ್ಲಿ. ಈ ಗಿರಿಜಾ ಕಲ್ಯಾಣದ ಕಥೆಯನ್ನೇ ಕಾಳಿದಾಸ ಕುಮಾರ ಸಂಭವ ಎನ್ನುವಂತಹ ತನ್ನ ಸುಂದರವಾದ ಕೃತಿಯಲ್ಲಿ ಹೇಳುವಾಗ ಈ ಹಿಮವತ್ ಪರ್ವತರಾಜನ ಬಳಿಗೆ ಸಪ್ತಋಷಿಗಳು ಹೋಗ್ತಾರೆ ಕನ್ಯಾರ್ಥಿಯಾಗಿ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಕಾಳಿದಾಸನು ಇದೇ ಮಾತನ್ನೇ ಹೇಳುತ್ತಾನೆ. ಹಿಮವತ್ ಪರ್ವತರಾಜನಿಗೆ ಹೇಳುತ್ತಾರೆ, ನಿನ್ನ ಮಗಳಾದ ಪಾರ್ವತಿಯನ್ನ ನೀನು ಶಿವನಿಗೆ ಮದುವೆ ಮಾಡಿಕೊಟ್ಟಿಂತಾದರೆ ಅವರಿಬ್ಬರ ಜೋಡಿ ಹೇಗಿರುತ್ತದೆ ಅಂತ. ನಾನು ಮುಂದಿನ ಭಾಗಗಳಲ್ಲಿ ಅದನ್ನು ಚೆನ್ನಾಗಿ ವಿವರಣೆಯನ್ನು ಕೊಡಲಿಕ್ಕೆ ಇದ್ದೇನೆ. ಈಗ ಇಂಟ್ರೊಡಕ್ಷನ್ನಲ್ಲಿ ಕೊಟ್ಟು ಸುಮ್ಮನೆ ಪರಿಚಯ ಕೊಟ್ಟು ಹೋಗಿ ಹೇಳುವುದಾದರೆ ಹೇಗೆ ಅವರಿಬ್ಬರು ಜೋಡಿ ಇರುತ್ತದೆ ಅಂದರೆ ಮಾತು ಮನಸ್ಸುಗಳು ಹೇಗೋ ಹಾಗೇ ಅಂತಾನೆ ಕಾಳಿದಾಸ. ಅವರಿಬ್ಬರ ಜೋಡಿ ಹೇಗಾಗ್ತದೆ, ನೀನು ಪಾರ್ವತಿಯನ್ನ ಕೊಟ್ಟುಬಿಟ್ರೆ ಶಿವನಿಗೆ ಅವರಿಬ್ಬರ ಜೋಡಿ ಹೇಗಾಗ್ತದೆ ಗೊತ್ತಾಯ್ ಮೂವತ್ ಪರ್ವತರಾಜ,
ಯಾವತ್ತೂ ಕೂಡ ಮಾತು ಮನಸ್ಸುಗಳು ಹೊಂದಾಣಿಕೆಯಾಗಿ ಹೋದಂತೇನೆ ಆಗ್ತದೆ ಅಂತಾನೆ ಕಾಳಿದಾಸನು ಕೂಡ. ಅಂದರೆ ಕಾಳಿದಾಸನ ಈ ವಿಚಾರವು ಶಾಸ್ತ್ರೀಯವಾದ ವಿಚಾರವೇ ಇದೆ. ಅರ್ಥಾತ್ ವೇದಗಳಲ್ಲಿ ಸ್ತುತಿಸಿದಂತೆ, ಪುರಾಣಗಳಲ್ಲಿ ಹೇಳಿದಂತೆ, ಶಿವಪಾರ್ವತಿಯರ ಒಂದು ದಾಂಪತ್ಯದ ಚಿತ್ರಣ ಅಂದ್ರೆ ಮಾತು ಮನಸ್ಸಿನ ಒಂದು ಜೋಡಿಯ ಚಿತ್ರಣ ಅಂತ ಅರ್ಥ. ಪ್ರಾಯಶಃ ದುರ್ಜನರು ಯಾರು ಇರ್ತಾರೋ ಅವರು ಒಬ್ಬೇ ವ್ಯಕ್ತಿ ಮಾತು ಮನಸ್ಸುಗಳಲ್ಲಿ ವಿಭಿನ್ನತೆಯನ್ನು ಹೊಂದಿರುತ್ತಾರೆ. ಮಾತು ಆಡೋದೇ ಒಂದು, ಅವರು ಮಾತನಾಡಿದ್ ನೋಡಿದ್ರೆ ಬಹಳ ಸಜ್ಜನರೇನೋ ಅಂತ ನಾವು ಭ್ರಮಿಸಿ ಬಿಡಬೇಕು, ಹಾಗೆ ಮಾತನಾಡ್ತಿರ್ತಾರೆ. ಆದರೆ ಒಳಗಡೆಗೆ ಮನಸ್ಸಿನೊಳಗೆ ದುರಾಲೋಚನೆಯನ್ನು ಮಾಡ್ತಾ ಇರ್ತಾರೆ ಅವರು. ಅಂಥವ್ರನ್ನ ನಮಗೆ ಗುರುತಿಸಲಿಕ್ಕೆ ಆಗುವುದಿಲ್ಲ. ಆದರೆ ಸಜ್ಜನರಾಗಿದ್ದರೆ ಮಾತ್ರ ಅವರು ಏನು ಮಾತನಾಡ್ತಾರೋ ಅದನ್ನೇ ಮನಸ್ಸಿನೊಳಗೆ ಇಟ್ಕೊಂಡಿರ್ತಾರೆ, ಏನು ಮನಸ್ಸಿನೊಳಗೆ ಇಟ್ಕೊಂಡಿರ್ತಾರೋ ಅದನ್ನೇ ಮಾತನಾಡಿರ್ತಾರೆ. ಇದು ಸಜ್ಜನರ ಲಕ್ಷಣ ಅಂತ. ಸಜ್ಜನರಲ್ಲೇ ಅಗ್ರಗಣ್ಯರು ಶಿವಪಾರ್ವತಿಯರು. ಹೀಗಾಗಿ ಅವರ ಮಾತು ಮನಸ್ಸಿನೊಳಗೆ ವ್ಯತ್ಯಾಸ ಬರಲಿಕ್ಕೆ ಸಾಧ್ಯ ಇಲ್ಲ. ಶಿವನ ಮನಸ್ಸಿನಂತೆ ಪಾರ್ವತಿಯ ಮನಸ್ಸು, ಅದೇ ರೀತಿಯಾಗಿ ಪಾರ್ವತಿಯ ಮಾತಿನಂತೆಯೇ ಈ ಶಿವನ ಮನಸ್ಸು. ಅದನ್ನೆರಡನ್ನೂ ಕೂಡ ನಾವು ನೋಡ್ತಾ ಹೋದಾಗ, ಈ ನಿಟ್ಟಿನೊಳಗೆ ಉಪನ್ಯಾಸಗಳನ್ನು ತಿಳಿತಾ ಹೋದಾಗ ನಮ್ಮ ದಾಂಪತ್ಯವು ಸರಿಯಾಗ್ತದೆ, ಮದುವೆ ಆಗದವರಿಗೆ ಮದುವೆಯೂ ಆಗ್ತದೆ ಎನ್ನುವಂತಹ ಚಿತ್ರಣವನ್ನು, ಆ ಕಥೆಯನ್ನು ನಾವು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಈ ಉಪನ್ಯಾಸ ಮಾಲಿಕೆಯಲ್ಲಿ ಮಾಡೋಣ. ಹಾಗಾದರೆ ನಮ್ಮ ಮನಸ್ಸಿನೊಳಗೆ ಒಂದು ಭಾವ ಸ್ಥಿರವಾಗಿ ಇರಲಿ, ಮಾತು ಮನಸ್ಸುಗಳ ಒಡೆಯ ಒಡತಿಯರೇ ಶಿವಪಾರ್ವತಿಯರು. ಈ ಶಿವಪಾರ್ವತಿಯರು ಅಂತ ನಾವು ಚಿಂತನೆ ಮಾಡಿದರೆ, ಹೀಗೆ ಶಿವಪಾರ್ವತಿಯರ ಚಿಂತನೆ ಮಾಡಿದರೆ ಮದುವೆಯಾಗದವರಿಗೆ ಮದುವೆಯಾಗ್ತದೆ, ಮದುವೆಯಾದವರು ಸುಖದಿಂದ ಜೀವನವನ್ನು ಮಾಡ್ತಾರೆ ಅಂತ ನಾವು ತಿಳಿಯೋದು.